ನನಗೆ ನಾನು ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಈ ಭಾಗಕ್ಕೆ ಬಂದಿದ್ವಿ. ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟರು, ಸಿಂಟಾಲೂರ್ ಏತ್ ನೀರಾವರಿಯನ್ನ ಪೂರ್ತಿ ಮಾಡಬೇಕು. ಹೂವಿನ ಹಡಗಲಿಗೆ ಸುಮಾರು 50,000 ಎಕರೆ ನೀರಾವರಿಯನ್ನ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟರು. ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಸಿಂಟಾಲೂರಿಗೆ ಅತಿ ಹೆಚ್ಚು ಮಹತ್ವ ಮತ್ತು ಹಣವನ್ನ ಕೊಟ್ಟಿದ್ದರಿಂದ ನಾನು ಜಲಸಂಪನ್ಮೂಲ ಸಚಿವನಾಗಿ ಸಿಂಟಾಲೂರ್ ಏತ್ ನೀರಾವರಿಯನ್ನ ನಾವು ಪೂರ್ಣ ಮಾಡಿ ಡ್ಯಾಮ್ಗೆ ಗೇಟ್ ಅನ್ನ ಕುಂದರಿಸಿ R&R ಕೆಲಸವನ್ನ ಮಾಡಿ ಸಿಂಟಾಲೂರ್ ಬಲಭಾಗ ಅಂದ್ರೆ ಹೂವಿನ ಅಡಗಲಿಯ 42,000 ಎಕರೆ ನೀರಾವರಿಯನ್ನ ಪೂರ್ಣ ಮಾಡಿದ್ದೇವೆ. 4/9/2012 ಈ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡಿದ್ವಿ. 4/9/2012 ಅದೇ ದಿವಸ ಹೂವಿನ ಅಡಗಲಿಯ ಕೆರೆ ತುಂಬಿಸುವಂತಹ ಯೋಜನೆಗೆ ನಾನು ಇವತ್ತು ಏನು ನಾವು ಹೋಗಿ ಬಂದ್ವಿ. ದೊಡ್ಡ ಹಡಗಲಿ ಹಿರಿಯ ಹಡಗಲಿ ಅಲ್ಲಿ ಕೆರೆ ಪೂಜೆಯನ್ನ ಮಾಡಿ ಆ ಯೋಜನೆಗೆ ಅಡಿಗಲನ್ನು ಹಾಕಿದ್ವಿ. ಇವತ್ತು ಆ ಯೋಜನೆಯು ಕೂಡ ಪೂರ್ತಿಯಾಗಿದೆ. ಹೂವಿನ ಅಡಗಲಿಗೆ ಅಂತರ್ಜಲ ಹೆಚ್ಚಾಗಬೇಕು. ಈ ಭಾಗದ ಜನರಿಗೆ ಈ ಭಾಗದ ರೈತರಿಗೆ ಬರ ನೀಗಬೇಕು ಅಂತ ಹೇಳಿ ಇವತ್ತು ಯಾರಾದರೂ ಕೆಲಸವನ್ನ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನುವಂತಹ ಮಾತನ್ನ ಈ ಸಂದರ್ಭಗಳಿಗೆ ಇಚ್ಛೆ ಪಡ್ತೀನಿ. ನೀರಾವರಿ ಸಚಿವನಾಗಿ ಈ ಭಾಗದ ಸೇವೆ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ. ಇದಕ್ಕಿಂತ ಮುಂಚೆ ಇದರ ಯೋಜನೆ ಇತ್ತು, ಬಹಳ ಸಣ್ಣ ಪ್ರಮಾಣದಲ್ಲಿ. ಅದ್ಯಾವುದು ಹುಲಿಗುಡ್ಡ ಯೋಜನೆ. ಹುಲಿಗುಡ್ಡ ಯೋಜನೆ ಬಹಳ ಸಣ್ಣ ಪ್ರಮಾಣದಲ್ಲಿ, ಅದರ ಮೇಲೆ ಬಹಳಷ್ಟು ಜನ ನಾನ್ ಮಾಡಿದ್ನಿ ನೀನ್ ಮಾಡಿದ್ನಿ ಅಂತ ಹೇಳ್ತಿದ್ರು. ಅದ್ರ ಯಾವುದು ಪ್ರಯೋಜನ ಆಗ್ತಿರ್ಲಿಲ್ಲ. ಆ ಯೋಜನೆಯನ್ನ ಸಂಪೂರ್ಣವಾಗಿ ತೆಗೆದಾಕಿ ಸಿಂಟಾಲೂರ್ ಯೋಜನೆಗೆ ಅದನ್ನ ಜೋಡಿಸಿ ಬಲಭಾಗಕ್ಕೆ 42,000 ಎಕರೆ ಇವತ್ತು ನೀರಾವರಿ ಆಗಿದೆ. ರೈತರಿಗೆ ಅವರ ಬೆವರಿಗೆ ಬೆಲೆ ಸಿಗಬೇಕಾದ್ರೆ ಭೂಮಿ ತಾಯಿಗೆ ನೀರನ್ನ ಕೊಡಬೇಕು. ರೈತರ ಬೆವರು ಅದಕ್ಕೆ ಸೇರಿದ್ರೆ ಭೂಮಿ ತಾಯಿ ಬಂಗಾರದ ಬೆಳೆಯನ್ನ ಕೊಡ್ತಾಳೆ ಅಂತ ಕೆಲಸ ಇವತ್ತು ಹೂವಿನ ಅಡಗಲಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನ ತಳಕಲ್ಲ ಕೆರೆ ಯೋಜನೆ, ಅದಕ್ಕೂ ಕೂಡ ವಿಶೇಷವಾಗಿರುವಂತಹ ಪಂಪ್ ಅನ್ನ ಕುಂದರಿಸಬೇಕು ಅಂತ ಈ ಭಾಗದಲ್ಲಿದೆ. ಸನ್ಮಾನ್ಯ ಕಾರಜೋಳ ಸಾಹೇಬರು ಇದಕ್ಕೆ ಸುಮಾರು 2 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿದ್ದಾರೆ. ಆದಷ್ಟು ಬೇಗನೆ ಆ ಕೆಲಸವನ್ನು ಕೂಡ ಪೂರ್ಣ ಮಾಡಿ ನಾವೇ ಬಂದು ಅದರ ಉದ್ಘಾಟನೆಯನ್ನು ಮಾಡ್ತೇವೆ ಅನ್ನುವಂತಹ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳು,